नमस्कार अग्र राष्ट्रीय वार्ते के स्वागत नानु नविता जैन टॉप स्टोरीज राज्य करावली भाग के मुंगार मल आगमन मंगलूर अले अब्बर हेच्चे मने कोच्चि होगिदे उडुपियल्लि भारी मलयागिदे मलपेयल्लि सुमारु 30 मीटर उद्दक्के कडलकोरेत आगिदे मडिकेरियल्लू मळे मुंदुवरेदिद्दु गुड्ड कुसितद भीति आवरिसिदे खुशी विषय अंद्रे नेत्रावती नदिगे नीर बंदिदे धर्मस्थळद स्नानघट्ट तुंबि तुळुक्ता इदे करावळियल्लि चुरुकाद मुंगारु मळे समुद्रदल्लि कोच्चि होद मने रेसार्ट करावळि जिल्लेगळल्लि मुंगारु मळे चुरुकागिद्दु भारी मळेयागुत्तिदे समुद्रद अलेगळु भोर्गरियुत्तिवे मंगळूरिन उळ्ळालदल्लि अलेगळ रभसक्के एरडु मने हागू रेसार्ट ओंदु कोच्चि होगिदे उळ्ळाल उच्चिल सोमेश्वर प्रदेशगळल्लि भारी गाळि बीसुत्तिरो परिणाम अलेगळ अब्बर हेच्चागिद्दु मीनुगारिकेगे ब्रेक हाकलागिदे ಕಡಲ್ಕೊರೆತ ಪ್ರದೇಶಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮನೆ ಕಳೆದುಕೊಂಡವರ ಹಾಗೂ ಮಳೆ ಸಂಕಷ್ಟಕ್ಕೆ ಸಿಲುಕಿದವರ ಅಹವಾಲು ಸ್ವೀಕರಿಸಿದ್ದಾರೆ ಪೊಲೀಸ್ ಕಮಿಷನರ್ ಕೂಡ ಪರಿಶೀಲನೆ ಮಾಡಿದ್ದು ನೆರವಿಗೆ ಧಾವಿಸಿದ್ದಾರೆ 20 ವರ್ಷದಿಂದ ಈಗ ಆಗ್ತಾ ಇದ್ದಾರೆ ಇದಾಗ ಯಾಕಿದ್ರ ಆಗಬಹುದಿತ್ತು ಈಗೆಲ್ಲ ಓದೆ ಮೇಲೆ ಅವರು ಬಂದಿದ್ದಾರೆ ಹಾಕ್ಲಿಕ್ಕೆ ಯಾವ ನಮಗೆ ಬೈಯಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರುವಾಗ ಎಲ್ಲ ರಾಯ ಊರು ಆಗಿ ಚಾಚಿಚೆ ಆಗಿದೆವು ನಾವಲ್ಲ ಊಟಕ್ಕೆ ಆಚೀಚೆ ಮಾಡಿ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಕೂತುಕೊಂಡಿದ್ದೇವೆ ಮತ್ತೆ ಎಂತ ಮಾಡೋದು ಏನು ಇಲ್ಲ ಬೈಯಿಲ್ಲಲ್ಲ ಏನು ಗತಿ ಇಲ್ಲಲ್ಲ ನಮಗೆ ಏನು ಮಾಡಲಿಲ್ಲ ಎಲ್ಲ ಬಂದು ಬಂದು ನೋಡೇ ಹೋಗುದಲ್ಲದ್ರೆ ಯಾವ ಒಂದು ಉಪಕಾರ ಮಾಡಲಿಲ್ಲ ಇಷ್ಟುವರೆಗೆ ಮಾಡಲಿ 20 ವರ್ಷ ಆಯ್ತು ಈಗ ಮಾಡೋದು ಮಂಗಳೂರು ನಗರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತಿರೋದ್ರಿಂದ ಈ ಮನೆಗಳ ಹಾನಿ ಆಗೋದು ಮತ್ತೆ ಕೂಡಲೇ ಇವ್ಯಾಕ್ಯುಯೇಷನ್ ಮಾಡುವಂತದ್ದು ಸೋ ಅದರ ಬಗ್ಗೆನೂ ನೋಡಿ ಸಂಬಂಧಪಟ್ಟ ಇಲಾಖೆಗೆ ನಾವು ತಿಳಿಸ್ತೀವಿ ಈಗ ಸದ್ಯಕ್ಕೆ ನಮ್ಮೆಲ್ಲ ಟ್ರಾಫಿಕ್ ಅಧಿಕಾರಿಗಳು ಹಾಗೂ ಲಾ ಅಂಡ್ ಆರ್ಡರ್ ಪೊಲೀಸರು ಎಲ್ಲೂ ಕೂಡ ಯಾವುದೇ ತರದ ಒಂದು ಟ್ರಾಫಿಕ್ ಸಮಸ್ಯೆ ಆಗದಂಗೆ ನೋಡಿಕೊಳ್ಳೋಕೆ ಮತ್ತೆ ಎಲ್ಲಾದರೂ ಈ ಗಿಡ ಬಿದ್ದಿದ್ದು ಬೇರೆ ಬೇರೆ ಪೋಲ್ಸ್ ಬಿದ್ದಿದ್ದು ಮಾಹಿತಿ ಬಂದ್ರೆ ಕೂಡಲೇ ಅದಕ್ಕೆ ಜನರ ಒಂದು ಸ್ಪಂದಿಸಕ್ಕೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳತಾ ಇದೀವಿ ನೇತ್ರಾವತಿ ನದಿಗೆ ಬಂತು ನೀರು ಧರ್ಮಸ್ಥಳದ ಸ್ನಾನಘಟ್ಟ ಭರ್ತಿ भारी ಮಳೆಯಿಂದಾಗಿ ನೇತ್ರಾವತಿ ನದಿಗೆ ನೀರು ಹರಿದು ಬಂದಿದೆ ಧರ್ಮಸ್ಥಳದ ಸ್ನಾನಘಟ್ಟ ಭರ್ತಿಯಾಗಿದೆ ಇಷ್ಟು ದಿನ ಸ್ನಾನಕ್ಕೂ ನೀರಿಲ್ಲದೆ ಪರದಾಡುತ್ತಿದ್ದ ಭಕ್ತರು ಸಂತಸಪಡುವಂತಾಗಿದೆ ಈ ಹಿಂದೆ ನೀರಿಲ್ಲದ ಕಾರಣ ಧರ್ಮಸ್ಥಳ ಪ್ರವಾಸ ಮುಂದೂಡುವಂತೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರೇ ಪತ್ರ ಬರೆದಿದ್ದರು भारी ಮಳೆಯಿಂದಾಗಿ ಮತ್ತೆ ಚಾರ್ಮಾಡಿ ಘಾಟ್ ಬಳಿ ಅಲ್ಲಲ್ಲಿ ಗುಡ್ಡಗಳು ಕುಸಿದಿವೆ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಇನ್ನಷ್ಟು ಗುಡ್ಡಗಳು ಕುಸಿಯುವ ಭೀತಿ ಇನ್ನು ಮಲ್ಪೆ ಬೀಚ್ ಪ್ರದೇಶದಲ್ಲಿ ಭಾರಿ ಹಾನಿಯಾಗಿದ್ದು ಸುಮಾರು 30 ಅಡಿಗಳಷ್ಟು ಬೀಚ್ ಕೊರೆತವಾಗಿದೆ 4-5 ಅಡಿ ಎತ್ತರಕ್ಕೆ ಸಮುದ್ರದ ಅಲೆಗಳು ಚಿಮ್ಮುತ್ತಿವೆ ಪ್ರವಾಸಿಗರು ಕಡಲಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚಿಸಿದೆ ಅಲ್ಲದೆ ನಾಡು ದೋಣಿಗಳಿಗೂ ಬ್ರೇಕ್ ಬಿದ್ದಿದೆ ಜಿಲ್ಲೆಯಾದ್ಯಂತ ಮಳೆ ಸುರಿತಾನೇ ಇದೆ ಕೊಡಗಿನಲ್ಲಿ ಮತ್ತೆ ಚುರುಕಾದ ಮಳೆ ಅನಧಿಕೃತ ಹೋಮ್ ಸ್ಟೇಗಳು ಡೇಂಜರ್ ಇನ್ನು 3 ದಿನಗಳ ನಂತರ ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಮಳೆಯಾಗುತ್ತಿದೆ ಭಾರಿ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ಎಲ್ಲಿ ಬೇಕಂದ್ರಲ್ಲಿ ಅನಧಿಕೃತವಾಗಿ ಕಟ್ಟಿರುವ ಹೋಮ್ ಸ್ಟೇಗಳಲ್ಲಿ ವಾಸ್ತವ್ಯ ಮಾಡದಂತೆ ಪ್ರವಾಸಿಗರಿಗೆ ಜಿಲ್ಲಾಡಳಿತ ಸೂಚಿಸಿದೆ ನೋಂದಾಯಿತ 207 ಹೋಮ್ ಸ್ಟೇಗಳ ಪಟ್ಟಿ ಬಿಡುಗಡೆ ಮಾಡಿದೆ ಈಗ ಅನಧಿಕೃತ ಹೋಮ್ ಸ್ಟೇಗಳು ಅಂದ್ರೆ ಕೆಲವೊಬ್ಬರು ಪೊಲೀಸ್ ನಿವಾಸಿಗಳಿದ್ದಾರೆ ಗ್ರಾಮ ಪಂಚಾಯತ್ ನಿವಾಸಿಗಳಿದ್ದಾರೆ ಎಲ್ಲೆಲ್ಲ ಕಟ್ಟಿರ್ತಾರೆ ಅದು ನಮ್ಮ ಮಾಹಿತಿ ಬರ್ತಿರುವ ಕಾರಣದಿಂದ ತಾವು ಅಂತ ಹೋಮ್ ಸ್ಟೇಗಳಲ್ಲಿ ಸ್ಟೇ ಆಗಬಾರದು ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆಗ್ತಿದೆ ಆದ್ರೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೇ ಮಳೆ ಇಲ್ಲ ದಕ್ಷಿಣ ಒಳನಾಡು ಹಾಗೂ ಉತ್ತರ ಕರ್ನಾಟಕದಲ್ಲಿ ಮಳೆಯೇ ಇಲ್ಲ ಡ್ಯಾಂಗಳಲ್ಲಿ ನೀರು ಖಾಲಿಯಾಗಿದ್ದು ಜನ ಪರದಾಡುವಂತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇದು ಈಗಾಗಲೇ ಉಡುಪಿ ಆಗಿರಬಹುದು ದಕ್ಷಿಣ ಕನ್ನಡ ಆಗಿರಬಹುದು ಕೊಡಗಿನ ಸ್ಥಿತಿ ನೀವು ಗಮನಿಸಿದ್ರಿ ಕೊಡಗಿನಲ್ಲಿ ಲಾಸ್ಟ್ ಇಯರ್ ಏನಾಗಿತ್ತು ಅನ್ನೋದನ್ನ ಸೋ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಮತ್ತಷ್ಟು ಅಪಾಯ ಆಗದಂತೆ ಜಾಗೃತೆಯನ್ನು ವಹಿಸಬೇಕಾಗುತ್ತೆ ಇನ್ನು ಗುಜರಾತ್ ಕರಾವಳಿಗೆ ಇವತ್ತು ಅಪ್ಪಳಿಸಬೇಕಿದ್ದ ವಾಯು ಚಂಡಮಾರುತ ತನ್ನ ಪಥವನ್ನ ಬದಲಿಸಿದೆ ಆದರೂ ಭಾರಿ ಗಾಳಿ ಸಹಿತ ಮಳೆಯಾಗ್ತಾ ಇದ್ದು ಭೀತಿ ಮಾತ್ರ ಕಡಿಮೆ ಆಗಿಲ್ಲ ಗುಜರಾತ್ ಗೆ ಅಪ್ಪಳಿಸಲಿಲ್ಲ ವಾಯು वायु पथ बदलिसिद्रू टेंशन अरबी समुद्रदल्लि एद्द वायु चंडमारुत गुजरात के इंदु बेळिगे अप्पळिसिये बिडुत्ते एन्नलागित्तु आदरे वायु चंडमारुत पथ बदलिसिद कारण गुजरात करावळिगे अप्पळिसिल्ल आदरू भीकर गाळि सहित मळेयाग्ता इद्दु सुमारु 10 जिल्लेगळ जनरु कंगालागुवंते माडिदे ಪೋರಬಂದರು ರಾಜಕೋಟ್ ಜಾಮ್ನಗರ ಜುನಾಗಢ ಸೇರಿದಂತೆ ಕರಾವಳಿ ತೀರದ ಸುಮಾರು 3 ಲಕ್ಷ ಮಂದಿಯನ್ನ ಸ್ಥಳಾಂತರ ಮಾಡಲಾಗಿದೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ
ಎಚ್ಚರಿಕೆ ಕೊಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಎನ್ಡಿಆರ್ಎಫ್ ಪಡೆ ಸನ್ನದ್ಧವಾಗಿದೆ. ಅಗತ್ಯ ಮೆಡಿಸಿನ್ ಜೊತೆ ವೈದ್ಯರ ತಂಡ ಕೂಡ ರೆಡಿಯಾಗಿದೆ. ಭಾರೀ ಗಾಳಿ ಸಹಿತ ಮಳೆಯಿರೋ ಕಾರಣ ಕರಾವಳಿ ಭಾಗದಲ್ಲಿ 6 ರೈಲುಗಳ ಓಡಾಟವನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ಬಿಷ್ಕೇಕ್ ಶೃಂಗಸಭೆಗೆ ಹೋಗಿರೋ ಮೋದಿಗೆ ವಾಯು ಚಂಡಮಾರುತದ ಟೆನ್ಷನ್ ಕಡಿಮೆಯಾಗಿಲ್ಲ. ಅಲ್ಲಿಂದಲೇ ಸಿಎಂ ರೂಪಾನಿಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿ ಪಡೆದಿದ್ದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದು ರೀತಿಯಲ್ಲಿ ಪಥವನ್ನ ಬದಲಿಸಿದೆ, ಜಸ್ಟ್ ಮಿಸ್ ಅಂತ ಹೇಳಬೇಕಾಗುತ್ತೆ. ಆದರೂ ಕೂಡ ನಾವು ಅಪಾಯವನ್ನ ಇಲ್ಲ ಆಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇನ್ನು ಮುಂದಿನ ಸುದ್ದಿ, ಐಎಂಎ ಬಹುಕೋಟಿ ವಂಚನೆ ಕೇಸ್ನ ಸುದ್ದಿ. ತನಿಖೆ ಆಲ್ರೆಡಿ ಚುರುಕಾಗಿದೆ. ಶಿವಾಜಿನಗರದ ಜ್ಯುವೆಲ್ಲರಿ ಶಾಪ್ ಅನ್ನ ಸೀಸ್ ಮಾಡಲಾಗಿದೆ. ಮನ್ಸೂರ್ ಎಲ್ಲಿದ್ದಾನೆ ಅಂತ ಹೇಳಿ ಬಂಧಿತ ಡೈರೆಕ್ಟರ್ಗಳ ಮೂಲಕ ಬಾಯಿ ಬಿಡಿಸುವ ಪ್ರಯತ್ನವನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಇವತ್ತು ಕೂಡ ಸುಮಾರು 5,000 ದೂರುಗಳು ದಾಖಲಾಗಿದೆ. ಚಿತ್ರದುರ್ಗ, ಮೈಸೂರು, ರಾಯಚೂರಲ್ಲೂ ನೂರಾರು ಜನರಿಗೆ ದೋಖಾಗಿರುವುದು ಬೆಳಕಿಗೆ ಬಂದಿದೆ. ಐಎಂಎ ವಂಚನೆ ಕೇಸ್ ತನಿಖೆ ಚುರುಕು. ಶಿವಾಜಿನಗರದ ಜ್ಯುವೆಲ್ಲರಿ ಶಾಪ್ ಸೀಸ್. ಪೊಲೀಸರ ಮುಂದೆ ದೂರುದಾರರ ಸಾಲು. ಬಹುಕೋಟಿ ಐಎಂಎ ವಂಚನೆ ಕೇಸ್ನ ತನಿಖೆ ಚುರುಕಾಗಿದೆ. ಪೊಲೀಸರು ಕಸ್ಟಡಿಗೆ ಪಡೆದಿರುವ 7 ಮಂದಿ ನಿರ್ದೇಶಕರ ವಿಚಾರಣೆಯನ್ನು ಮುಂದುವರೆಸಿದ್ದು ಮನ್ಸೂರ್ ಖಾನ್ ಎಲ್ಲಿದ್ದಾನೆ ಎಂಬ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಅಲ್ಲದೆ ಮನ್ಸೂರ್ ಎಲ್ಲೆಲ್ಲಿ ಹಣ ಹೂಡಿಕೆ ಮಾಡಿದ್ದಾನೆ, ಯಾರ್ಯಾರ ಜೊತೆ ವ್ಯವಹಾರ ಇತ್ತು ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಎಫ್ಐಆರ್ ದಾಖಲಿಸಿದ್ದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಎಸ್ಐಟಿಗೆ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಸಿದ್ದಾರೆ. ಇನ್ನು ಶಿವಾಜಿನಗರದಲ್ಲಿರುವ ಐಎಂಎ ಜ್ಯುವೆಲ್ಲರ್ ಶಾಪ್ ಅನ್ನ ಎಸ್ಐಟಿ ಪೊಲೀಸರು ಸೀಸ್ ಮಾಡಿ ಬೀಗ ಹಾಕಿದ್ದಾರೆ. ಇನ್ನು ಆರೋಪಿ ಮನ್ಸೂರ್ ಕಾರನ್ನ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಸಿಸಿಬಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಇಂದು ಕೂಡ ವಂಚಕ ಮನ್ಸೂರ್ ವಿರುದ್ಧ ದೂರುಗಳ ಮೇಲೆ ದೂರು ಬರ್ತಿವೆ. ಈವರೆಗೆ ಸುಮಾರು 25,000 ಅಧಿಕ ದೂರು ದಾಖಲಾಗಿದೆ. ಅದೇ ನಾವು ಜಮೀನ್ ಕೊಟ್ಟಿರೋದು ನಮ್ಮ ಭಾಗ ತಾಯಿ ಇದು ಬಂತು ನಮ್ಗೆ, ಅದ್ ಮಾರ್ಬಿಟ್ಟು ಹಾಕಿರೋದು. ಬ್ಯಾಂಕ್ಲಿ ಮಾಡಿದ್ರೆ ಸ್ವಲ್ಪನೇ ಸಿಕ್ಕದು, ನಮ್ಗೆ ಬಾಡಿಗೆ ಏನು ಕೊಡಕ್ಕೆ ಆಗಲ್ಲ, ಅದಕ್ಕೆ ನಾವು ಹಾಕಿರೋದು. ಚಿನ್ನ ವ್ಯಾಪಾರ ಮಾಡ್ತಾ ಇದ್ವು, ಅದು ದುಡ್ಡು ಬರಬೇಕಾಯ್ತು, ಬಗ್ಗದು ಬತ್ತು ಅದು ಇನ್ವೆಸ್ಟ್ ಮಾಡಿದ್ವಿ. ಪೊಲೀಸರಿಗೆ ಮನ್ಸೂರ್ ಪಂಗನಾಮ. ಬೆದರಿಸಿ ಹಣ ವಾಪಸ್ ಪಡೆದ ಖಾಕಿ. ಇಂಟ್ರೆಸ್ಟಿಂಗ್ ಅಂದ್ರೆ ಕಳ್ಳರನ್ನ ಹಿಡಿಯೋ ಪೊಲೀಸರೇ ಮೋಸ ಹೋಗಿದ್ದಾರೆ ಎನ್ನಲಾಗಿದೆ. ಎಸಿಪಿಗಳು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಹೂಡಿಕೆ ಮಾಡಿದ್ರು. ಆದ್ರೆ ದೋಖ ಗೊತ್ತಾದ ತಕ್ಷಣ ಮನ್ಸೂರ್ಗೆ ಬೆದರಿಸಿ ಹೂಡಿದ್ದ ಹಣವನ್ನು ವಾಪಸ್ ಪಡೆದಿದ್ದಾರೆ ಎನ್ನಲಾಗಿದೆ. ಮೈಸೂರಲ್ಲಿ 500, ಚಿತ್ರದುರ್ಗದಲ್ಲಿ 200 ಕೇಸ್. ರಾಯಚೂರಲ್ಲೂ 30 ಮಂದಿಗೆ ನಾಮ. ಇನ್ನು ಬೆಂಗಳೂರಷ್ಟೇ ಅಲ್ಲ, ಮೈಸೂರು, ಚಿತ್ರದುರ್ಗ, ರಾಯಚೂರಲ್ಲೂ ದೋಖ ಮಾಡಿದ್ದಾನೆ ಮನ್ಸೂರ್. ಮೈಸೂರಿನ ಉದಯಗಿರಿ ಠಾಣೆಯಲ್ಲಿ ಹಣ ಕಳೆದುಕೊಂಡ 500 ಹೆಚ್ಚು ಮಂದಿ ದೂರು ನೀಡಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಸುಮಾರು 30 ಜನರಿಗೆ ವಂಚನೆಯಾಗಿದೆ. ಚಿತ್ರದುರ್ಗದಲ್ಲೂ ಐಎಂಎ ಕಂಪನಿ ವಿರುದ್ಧ ದೂರು. ಸುಮಾರು 200 ಅಧಿಕ ಮಂದಿ ದಾಖಲಿಸಿದ್ದಾರೆ. ಇದು ಒಂದು ಅಮೌಂಟ್ ರಿಟರ್ನ್ಸ್ ಬರ್ತಿರೋದು ನೋಡಿ, ಲಾಭಾಂಶಗಳು 100,000 ಮೊದಲೆ 3,000, 4,000, 5,000 ಆಟಿ ಬರ್ತಿತ್ತಲ್ಲ. ನಾನು ಜನಗಳಿಗೆ ಹೇಳ್ತಾ ಇದ್ದೆ ಈ ರೀತಿ ನಾನು ಹಾಕಿದ್ದೀನಿ ಅಮೌಂಟ್, ಇಂಥ ಒಂದು ಸಂಸ್ಥೆ ಇದೆ ಅಂತ. ನಾನು ಕರ್ಕೊಂಡೋಗಿ ಅಮೌಂಟ್ ಯಾರಾದರೂ ಹಾಕ್ತೀನಿ ಅಂತ ಹೇಳಿ ನಾವು ಅಲ್ಲಿಗೆ ಹೋಗ್ತಿದ್ವಿ. 3.5 ಕೋಟಿ ಅಷ್ಟಿಗೆ ಹಣ ನಷ್ಟ ಆಯಿತು ಎಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕೇಸನ್ನು ನಮ್ಮ ಟೌನ್ ಸ್ಟೇಷನ್ನಲ್ಲಿ ದಾಖಲೆ ಮಾಡಿಬಿಟ್ಟು ಅಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಮ್ಮ ರಾಜ್ಯ ಮಟ್ಟದಲ್ಲಿ ಮಾಡಿದರು. ಕೇಸನ್ನು ವರ್ಗಾವಣೆ ಮಾಡಿಕೊಡ್ತೀವಿ ನಾವು. ಬಗದಷ್ಟು ಸಿಕ್ತಿದೆ ಮನ್ಸೂರ್ ಆಸ್ತಿ. ಮನ್ಸೂರ್ ಹೆಸರಲ್ಲೇ 13 ಕಡೆ ಆಸ್ತಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮನ್ಸೂರ್ ಭಾರಿ ಆಸ್ತಿ ಮಾಡಿದ್ದಾನೆ. 20 ಹೆಚ್ಚು ಕಡೆಗಳಲ್ಲಿನ ಆಸ್ತಿಗಳಲ್ಲಿ ಮನ್ಸೂರ್ ಹೆಸರಲ್ಲೇ 13 ಕಡೆ ಆಸ್ತಿಗಳಿವೆ. ಈ 13 ಆಸ್ತಿಗಳ ಒಟ್ಟು ಮೌಲ್ಯವೇ ಸುಮಾರು 500 ಕೋಟಿ ಎನ್ನಲಾಗಿದೆ. ಈ ಆಸ್ತಿಗೆ ವರ್ಷವೊಂದಕ್ಕೆ ಬರೋಬ್ಬರಿ 8 ಲಕ್ಷಕ್ಕೂ ಹೆಚ್ಚು ತೆರಿಗೆ ಕಟ್ಟುತ್ತಿದ್ದ ಅಂತ ಗೊತ್ತಾಗಿದೆ. ಐಎಂಎ ವಿರುದ್ಧ ತನಿಖೆ ನಡೆಸುವಂತೆ 7 ತಿಂಗಳ ಹಿಂದೆಯೇ ಸರ್ಕಾರಕ್ಕೆ ಆರ್ಬಿಐ ಸೂಚಿಸಿತ್ತು. ಆಗ ಕಂದಾಯ ಅಧಿಕಾರಿ ಎಲ್ ಸಿ ನಾಗರಾಜ್ಗೆ ತನಿಖೆಯ ಹೊಣೆ ನೀಡಲಾಗಿತ್ತು. ಅಧಿಕಾರಿ ಕೂಡ ವಂಚನೆ ಬಗ್ಗೆ ಕಂಪನಿಗೆ ನೋಟಿಸ್ ನೀಡಿದ್ದ. ಆದರೆ ಜನರೇ ಎಚ್ಚೆತ್ತುಕೊಂಡು ದೂರು ನೀಡಿರಲಿಲ್ಲವಂತೆ. ಹೀಗಾಗಿಯೇ ಸರ್ಕಾರ ತನಿಖೆ ನಡೆಸುವುದಕ್ಕೆ ಸಾಧ್ಯವಾಗಲಿಲ್ಲ ಎನ್ನಲಾಗಿದೆ. ಹೈಕೋರ್ಟ್ ಮೆಟ್ಟಿಲೇರಿದ ಕೇಸ್. ರಿಟ್ ಅರ್ಜಿ ಸಲ್ಲಿಸಿದ ಮನ್ಸೂರ್ ಪರ ವಕೀಲ. ಈ ನಡುವೆ ಐಎಂಎ ವಂಚನೆ ಕೇಸ್ ಹೈಕೋರ್ಟ್ ಮೆಟ್ಟಿಲೇರಿದೆ.
ಮನ್ಸೂರ್ ಆಸ್ತಿಯನ್ನು ಸರ್ಕಾರ ಸೀಜ್ ಮಾಡುತ್ತಿದೆ. ಚಿನ್ನಾಭರಣಗಳನ್ನು ಸೀಜ್ ಮಾಡಲಾಗುತ್ತಿದೆ. ಕೆಲವರು ಇದನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಕ್ಯಾಮೆರಾ ಕಣ್ಗಾವಲಿನಲ್ಲಿ ಸೀಜ್ ಮಾಡಿ ಆಮೇಲೆ ಸೀಜ್ ಮಾಡುವ ವಸ್ತುಗಳ ವಿವರ ದಾಖಲಿಸಿ ಎಂದು ಮನ್ಸೂರ್ ಪರ ವಕೀಲರು ರಿಟ್ ಅರ್ಜಿ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಐಎಂಎ ವಿಚಾರದಲ್ಲಿ ನನ್ನನ್ನು ಸಿಲುಕಿಸಿದ್ದಾರೆ ಅಂತ ರೋಷನ್ ಬೇಗ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಆದರೆ ಇತ್ತ ಕಡೆ ನಾವು ಗಮನಿಸಬಹುದು ಯಾವ ರೀತಿಯಾಗಿ ನೂರಾರು ಜನ ಪ್ರತಿದಿನ ದೂರನ್ನು ದಾಖಲಿಸುತ್ತಿದ್ದಾರೆ. ಮತ್ತೊಂದು ಕಡೆ ಆತನ ಸುದ್ದಿನೇ ಇಲ್ಲ, ಎಲ್ಲಿದ್ದಾನೆ ಏನು ಅನ್ನೋದು ಗೊತ್ತಿಲ್ಲ, ತನಿಖೆ ಪ್ರಗತಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಸಿದ್ದರಾಮಯ್ಯ ಇವತ್ತು ರೋಷನ್ ಬೇಗ ಕೊಟ್ಟ ಟಾಂಗ್ ಹೇಗಿತ್ತು ನೋಡ್ಕೊಂಡು ಬನ್ನಿ. ನಾನು ಯಾವಾಗ ಸ್ವಲ್ಪ ರೆಬಲ್ ಆದೆ, ವೈನ್ ಐ ಬಿಕಮ್ ಎ ರೆಬಲ್, ವೆನ್ ಐ ಸ್ಟಾರ್ಟೆಡ್ ಸ್ಪೀಕಿಂಗ್ ಅಗೇನ್ಸ್ಟ್ ಸಮ್ ಆಫ್ ದಿ ಲೀಡರ್ಸ್ ಆಫ್ ದಿ ಸ್ಟೇಟ್ ಕಾಂಗ್ರೆಸ್. ಕೆಲವರು ನಮ್ಮ ಪಕ್ಷದ ನಾಯಕರ ಮೇಲೆ ನಾನು ಮಾತಾಡಿದ್ರೆ ದಿಢೀರ್ ಅಂತ ಏನು ಈ ಥರ ಡೆವಲಪ್ಮೆಂಟ್ ಆಗಿದೆ. ಆ್ಯಂಡ್ ಅಗೇನ್ ಇಟ್ ಈಸ್ ಫಾರ್ ದಿ ಎಸ್ ಐ ಟಿ ಆ್ಯಂಡ್ ಇಟ್ ಈಸ್ ಫಾರ್ ದಿ ಸಿ ಬಿ ಐ ಟು ಇನ್ವೆಸ್ಟಿಗೇಟ್. ಯಾಕೆ ದಿಢೀರ್ ಅಂತ ರೋಷನ್ ಬೇಗ್ ಮೇಲೆ ಆ ಕಾರ್ನರ್ ಶುರು ಆಯಿತು? ಯಾಕೆ? ಮೈ ಹಾರ್ಟ್ ಈಸ್ ಕ್ಲಿಯರ್, ಮೈ ಕಾನ್ಷಿಯನ್ಸ್ ಇಸ್ ಕ್ಲಿಯರ್, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಿಸ್. ನಾನೇನೋ ಆರೋಪ ಮಾಡಿದಕ್ಕೋಸ್ಕರ ನನ್ನನ್ನ ಸಿಲ್ಸ್ತಾ ಇದ್ದಾರೆ ಅಲ್ವಾ? ಅದ್ರ ಮುಂದೆ ಹೋಗಿ ಹೇಳಿ ಅವ್ರಾಗಂತ. ಸಿ ಎಸ್ ಐ ಟಿ ಇದು ಮಾಡಿದ ಮೇಲೆ ಅದ್ರ ಮೇಲೆ ಪುನಃ ನಾನು ಅದು ಕಾಮೆಂಟ್ ಮಾಡಕ್ ಹೋಗಲ್ಲ. ನಾನು ಎಸ್ ಐ ಟಿ ಇಸ್ ಕಾನ್ಸ್ಟಿಟ್ಯೂಟೆಡ್, ಎಸ್ ಐ ಟಿ ವಿಲ್ ಲುಕ್ ಇನ್ ಟು ಆಲ್ ದಿ ಥಿಂಗ್ಸ್. ಅವರು ಬಹಳ ಅದನ್ನೇ ಹೇಳ್ತಿರೋದು ರೋಷನ್ ಬೇಗ್, ಎಸ್ ಐ ಟಿ ಬೇಡ ಬೇಡ, ಸಿಬಿಐಗೆ ಕೊಡಿ ಅಂತ ಹೇಳಿ. ಆದ್ರೆ ಇವ್ರು ಯಾರು ಒಪ್ತಾ ಇಲ್ಲ. ಇನ್ನು ರಾಜಕೀಯ ಸುದ್ದಿ ನೋಡೋದಾದ್ರೆ, ಸರ್ಕಾರ ಉಳಿಸಿಕೊಳ್ಳೋಕೆ ಮುಂದಾಗಿರುವ ಮೈತ್ರಿ ನಾಯಕರು ನಾಳೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಿದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಪಕ್ಷೇತರ ಶಾಸಕರಿಬ್ಬರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ರೆಬಲ್ಸ್ ಮತ್ತೆ ಒಂದಾಗಿ ಸೆಡ್ಡು ಹೊಡೆಯೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಎನ್ನಲಾಗಿದೆ. ಆಪರೇಷನ್ ಕಮಲಕ್ಕೆ ಆರಂಭಿಕ ಹೊಡೆತ, ಪಕ್ಷೇತರರಿಗೆ ಮಂತ್ರಿ ಸ್ಥಾನ ಕೊಟ್ಟು ಲಾಕ್. ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಮಾಣ ವಚನ. ಕಾಂಗ್ರೆಸ್ ರೆಬೆಲ್ಗಳಿಂದ ನಾಳೆ ರಹಸ್ಯ ಸಭೆ. ಸಂಪುಟ ಪುನರ್ರಚನೆ ಮಾಡಿದರೆ ಆಕಾಂಕ್ಷಿಗಳ ದಂಡು ಬೀದಿಗಿಳಿಯುತ್ತೆ ಎಂಬ ಕಾರಣಕ್ಕೆ ದೋಸ್ತಿ ನಾಯಕರು ಸಂಪುಟ ವಿಸ್ತರಣೆಗೆ ತೀರ್ಮಾನಿಸಿದ್ದಾರೆ. ಖಾಲಿ ಇರುವ 3 ಸಚಿವ ಸ್ಥಾನಗಳಲ್ಲಿ 2 ಭರ್ತಿ ಮಾಡಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ನ ಸಿಎಸ್ ಶಿವಳ್ಳಿ ನಿಧನದಿಂದ ತೆರವಾಗಿರುವ ಸಚಿವ ಸ್ಥಾನವನ್ನು ಆರ್ ಶಂಕರ್ಗೆ ನೀಡಲಾಗುತ್ತಿದೆ. ಜೆಡಿಎಸ್ನ ಮುಳಬಾಗಿಲಿನ ಪಕ್ಷೇತರ ಶಾಸಕ ನಾಗೇಶ್ಗೆ ತನ್ನ ಸ್ಥಾನವನ್ನು ಧಾರಿ ಎರೆಯುತ್ತಿದೆ. ಕಾಂಗ್ರೆಸ್ ಶಾಸಕರು ರೆಬೆಲ್ಗಳಾದರೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಬೇಕು, ಅದು ಅಷ್ಟು ಸುಲಭದ ಕೆಲಸವಲ್ಲ. ಆದರೆ ಪಕ್ಷೇತರರಿಗೆ ಅಂತಹ ಯಾವುದೇ ತಲೆನೋವಿಲ್ಲ, ಅವಕಾಶ ಸಿಕ್ಕ ಕಡೆ ಜೈ ಅನ್ನಬಹುದು. ಇದೇ ಕಾರಣಕ್ಕಾಗಿಯೇ ಅನಿವಾರ್ಯವಾಗಿ 2 ಪಕ್ಷೇತರರನ್ನ ಮಂತ್ರಿ ಮಾಡಿ ಕಟ್ಟಿಹಾಕಲು ದೋಸ್ತಿ ನಾಯಕರು ನಿರ್ಧರಿಸಿದ್ದಾರೆ. ಮೂರರಲ್ಲಿ ಉಳಿದ 1 ಸ್ಥಾನವನ್ನ ಕಾಂಗ್ರೆಸ್ನ ಬಿಸಿ ಪಾಟೀಲ್ಗೆ ನೀಡುವ ಬಗ್ಗೆ ಮಾತುಕತೆಯಾಗಿತ್ತು. ಆದರೆ ಬಿಸಿ ಪಾಟೀಲ್ ಒಬ್ಬರನ್ನ ಮಂತ್ರಿ ಮಾಡಿದ್ರೆ ಉಳಿದ ರೆಬೆಲ್ಸ್ ಸುಮ್ಮನೆ ಇರಲ್ಲ ಅನ್ನೋ ಭಯಕ್ಕೆ ಬಿಸಿ ಪಾಟೀಲ್ಗೆ ಕೈಕೊಡಲಾಗಿದೆ. ಇನ್ನೊಂದೆಡೆ ಜೆಡಿಎಸ್ ಎಂಎಲ್ಸಿ ಬಿಎಂ ಫಾರೂಕ್ ರನ್ನ ಮಂತ್ರಿ ಮಾಡುತ್ತೆ ಎನ್ನಲಾಗುತ್ತಿದೆ. ಆದರೆ ದಳಪತಿಗಳು ಈ ಬಗ್ಗೆ ತುಟಿಕ್ ಪಿಟಿಕ್ ಎಂದಿಲ್ಲ. ಸಂಪುಟದಲ್ಲಿ ಸ್ಥಾನ ಸಿಗದ ಕಾರಣ ಕಾಂಗ್ರೆಸ್ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮತ್ತು ಸೀನಿಯರ್ಸ್ ನಾಳೆ ಸಂಜೆ ರಹಸ್ಯವಾಗಿ ಸಭೆ ಸೇರುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಮತ್ತು ದೋಸ್ತಿ ನಾಯಕರಿಗೆ ಯಾವ ರೀತಿ ಒತ್ತಡ ಹೇರೋದು, ಬಿಎಸ್ವೈ ಮೂಗಿಗೂ ತುಪ್ಪ ಸವರೋದು ಹೇಗೆ ಎಂಬ ತಂತ್ರಗಾರಿಕೆ ಹೆಣೆಯಲು ಪ್ಲಾನ್ ಮಾಡಲಾಗಿದೆ. ವಿಶೇಷವೆಂದರೆ ಆರ್ ಶಂಕರ್ರನ್ನ ಈ ಹಿಂದೆ ಮಂತ್ರಿ ಸ್ಥಾನದಿಂದ ತೆಗೆದವರೆ ಮತ್ತೆ ಕೈಮುಗಿದು ಮಂತ್ರಿ ಮಾಡುತ್ತಿದ್ದಾರೆ. ಚಿದಾನಂದ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸಂಪುಟ ವಿಸ್ತರಣೆ ಆಗ್ಲಿ, ಪ್ರಮಾಣ ವಚನ ಆಗ್ಲಿ, ಆ ನಂತರ ಗೊತ್ತಾಗುತ್ತೆ ಏನು ಆಗುತ್ತೆ. ಕಾಂಗ್ರೆಸ್ ಆಗಿರ್ಬೋದು, ಮೈತ್ರಿ ಸರ್ಕಾರದ ಒಳಗೆ ಅತೃಪ್ತರ ಕತೆ ಏನು ಅನ್ನೋದು ನೋಡೋಣ. ನಾಳೆ ಎಲ್ಲ ಬೆಳವಣಿಗೆಗಳಿಗೂ ಕೂಡ ನಾವು ನೀವು ಕಾರಣವಾಗ್ತೀವಿ ಅನ್ನೋದನ್ನ ಮೈತ್ರಿ ಸರ್ಕಾರದ ವಿರುದ್ದ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಪಕ್ಷೇತರರಿಗೆ ಸಚಿವ ಸ್ಥಾನ ನೀಡಲಾಗ್ತಿದೆ. ಸಿದ್ದರಾಮಯ್ಯ ಸೇರಿ ಹಲವರದ್ದು ಚುನಾವಣೆಗೆ ಹೋಗುವ ಪ್ಲಾನ್ ಇದೆ ಅಂತ ಆರೋಪ ಮಾಡಿದ್ದಾರೆ. ಇದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಸರ್ಕಾರವನ್ನು ಉಳಿಸಿಕೊಳ್ಳಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಚರ್ಚೆ ಮಾಡಿ ಸದ್ಯಕ್ಕೆ ಕೇವಲ ಸ್ವತಂತ್ರ ಅಭ್ಯರ್ಥಿಗಳನ್ನು ಅವರಿಬ್ಬರನ್ನೇ ಮಂತ್ರಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇರೆ ಯಾವುದೇ ಅರ್ಥ ಕಲ್ಪಿಸಬೇಕಾಗಿಲ್ಲ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನಿದೆ ಮತ್ತೊಂದು ಚುನಾವಣೆ ಎದುರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಇದೆ. 100%.
100% ಸಿದ್ದರಾಮಯ್ಯ ಈಸ್ ಆಫ್ ದ ಒಪಿನಿಯನ್ ದಟ್ ದೇರ್ ಮಸ್ಟ್ ಮಿಡ್ ಟರ್ಮ್ ಕೇಂದ್ರ ಸಚಿವರಿಗೆ ಪ್ರಧಾನಿ ಮೋದಿ ಹೊಸದೊಂದು ಟಾಸ್ಕ್ ಫಿಕ್ಸ್ ಮಾಡಿದ್ದಾರೆ ಯಾರು ಮನೆ ಒಳಗಿನಿಂದಲೇ ಕೆಲಸ ಮಾಡದೆ ಬೆಳಗ್ಗೆ 9:30 ರೊಳಗೆ ಕಚೇರಿಗೆ ಬರಬೇಕು ಅಂತ ಕಟ್ಟಾಜ್ಞೆ ಹೊರಡಿಸಿದ್ದಾರೆ ಅಲ್ಲೇ ತಮ್ಮ ಜೂನಿಯರ್ ಸಚಿವರ ಜೊತೆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿ ಹಂಚಿಕೊಳ್ಳಬೇಕು ಅಂತ ಸೂಚಿಸಿದ್ದಾರೆ ಗಡಿಯಾರ ನೋಡಿಕೊಂಡು ಕೆಲಸ ಮಾಡಬಾರದು ಮನೆಯಿಂದಲೇ ಕೆಲಸ ಮಾಡಿದ್ರೆ ಸುಮ್ಮನೆ ಬಿಡಲ್ಲ ಕೇಂದ್ರ ಸಚಿವರಿಗೆ ಮೋದಿ ಮಾಸ್ಟರ್ ಆರ್ಡರ್ ಎರಡನೇ ಬಾರಿ ಅಧಿಕಾರದ ಗದ್ದುಗೆ ಏರಿರೋ ಪ್ರಧಾನಿ ನರೇಂದ್ರ ಮೋದಿ ಆದ್ಯತೆ ಮೇಲೆ ಮಾಡಬೇಕಾದ ಮೊದಲ 100 ದಿನಗಳ ಕೆಲಸಗಳನ್ನು ಪಟ್ಟಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಆಡಳಿತಕ್ಕೆ ಚುರುಕು ಮುಟ್ಟಿಸೋದು ಮೊದಲ ಆದ್ಯತೆ ತಮ್ಮ ಕ್ಯಾಬಿನೆಟ್ನ ಮಂತ್ರಿಗಳು ಸೋಮಾರಿತನ ಮಾಡುವಂತಿಲ್ಲ ಮನೆಯಲ್ಲೇ ಕೂತು ಫೈಲ್ಗಳಿಗೆ ಸೈನ್ ಹಾಕಿ ಕೆಲಸ ಮುಗಿಯಿತು ಅನ್ನುವಂತಿಲ್ಲ ಸ್ವಲ್ಪ ತಡವಾದ್ರೆ ಪರವಾಗಿಲ್ಲ ಲೇಟ್ ಆಗಿ ಕಚೇರಿಗೆ ಹೋಗೋಣ ಅಂದ್ರೆ ಮಾಸ್ಟರ್ ಮೋದಿ ಬಿಡೋದೇ ಇಲ್ಲ ಬೆಳಗ್ಗೆ 9:30 ರೊಳಗೆ ಕಚೇರಿಯಲ್ಲಿರಬೇಕು ಸೀನಿಯರ್ ಜೂನಿಯರ್ ಸಚಿವರ ನಂಟು ಚೆನ್ನಾಗಿರಬೇಕು ಸಂಸತ್ ಕಲಾಪದ ವೇಳೆ ಫಾರಿನ್ ಟೂರ್ ಕ್ಯಾನ್ಸಲ್ ಕೇಂದ್ರ ಸಚಿವರು ಬೆಳಗ್ಗೆ 9:30 ರೊಳಗೆ ಕಚೇರಿಯಲ್ಲಿ ಇರಬೇಕು ಸೀನಿಯರ್ ಸಚಿವರು ರಾಜ್ಯ ಖಾತೆ ಸಚಿವರ ಜೊತೆ ತಮ್ಮ ಇಲಾಖೆಯ ಎಲ್ಲಾ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಯಾವ ಕೆಲಸವನ್ನ ಹೇಗೆ ಮಾಡಬೇಕು ಎಷ್ಟು ಹಣ ಬೇಕು ಎಲ್ಲೆಲ್ಲಿ ಯಾವ ಕೆಲಸ ಮಾಡಬೇಕು ಎಂಬ ಎಲ್ಲಾ ಮಾಹಿತಿ ಇಬ್ಬರ ನಡುವೆ ಪರಸ್ಪರ ವಿನಿಮಯ ಆಗಬೇಕು ಅಂತ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ ಅಲ್ಲದೆ ಸಂಸತ್ ಕಲಾಪ ನಡೆಯುವ ವೇಳೆ ಎಲ್ಲಾ ಸಚಿವರು ಹಾಜರಿರಬೇಕು ಫಾರಿನ್ ಟೂರ್ ಇದ್ರೆ ಮೊದಲೇ ಕ್ಯಾನ್ಸಲ್ ಮಾಡಿಕೊಳ್ಳಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹಿಂದಿನ ಯುಪಿಎ ಸರ್ಕಾರದಲ್ಲಿ ಕೆಲ ಸಚಿವರು ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಮೋದಿ ಮಾಸ್ಟರ್ ತಮ್ಮ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಚುರುಕಾಗಿ ಕೆಲಸ ಮಾಡಬೇಕು ಸೋಮಾರಿಗಳಾಗಬಾರದು ಅಂತ ಆರ್ಡರ್ ಮಾಡಿದ್ದಾರೆ ಮುಂದೆ ಅಧಿಕಾರಿಗಳಿಗೂ ಇದೇ ಖಡಕ್ ವಾರ್ನಿಂಗ್ ಕೊಟ್ರೆ ಆಡಳಿತ ಇನ್ನಷ್ಟು ಸೂಪರ್ ಫಾಸ್ಟ್ ಆಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇದು ಸಚಿವರಿಗೆ ಒಂದು ರೀತಿಯ ಟಾರ್ಗೆಟ್ ಮತ್ತೊಂದು ರೀತಿಯ ಎಚ್ಚರಿಕೆ ನೋಡೋಣ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಸಚಿವರುಗಳು ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಇದೊಂದು ಕಿವಿಮಾತಾಗಿ ಪರಿಣಮಿಸುತ್ತೆ ಅನ್ನೋದನ್ನ ಬಿಹಾರ ಈಗ ಮಕ್ಕಳ ಮರಣಕೂಪ ಆಗ್ತಾ ಇದೆ ನಿಗೂಢ ಜ್ವರದಿಂದ ಕಳೆದ 2 ದಿನದಲ್ಲಿ ಬಿಹಾರದಲ್ಲಿ 52ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟಿದ್ದಾರೆ ಇಡೀ ಬಿಹಾರ ರಾಜ್ಯಕ್ಕೆ ಜ್ವರದ ಭೂತ ಆವರಿಸಿದೆ ಬಿಹಾರದಲ್ಲಿ ಜ್ವರಕ್ಕೆ 52 ಮಕ್ಕಳು ಬಲಿ ಜ್ವರ ಭೂತದಿಂದ ಪೋಷಕರು ಕಂಗಾಲು ಬಿಹಾರದಲ್ಲಿ ಈಗ ಜ್ವರದ್ದೇ ದೊಡ್ಡ ಭಯ ಕಳೆದೆರಡು ದಿನದಲ್ಲಿ ಜ್ವರದಿಂದಾಗಿ 52ಕ್ಕೂ ಅಧಿಕ ಮಕ್ಕಳು ಸಾವನ್ನಪ್ಪಿದ್ದಾರೆ ಬಿಹಾರದ 12 ಜಿಲ್ಲೆಗಳಲ್ಲಿ ಜ್ವರ ಬಿಟ್ಟು ಬಿಡದೆ ಮಕ್ಕಳನ್ನು ಬಲಿ ಪಡೆದಿದೆ ಮುಜಾಫರ್ಪುರದಲ್ಲಿ ಮೆದುಳಿನ ಉರಿ ಸೋಂಕಿನಿಂದ ಅಧಿಕ ಮಕ್ಕಳು ಬಳಲ್ತಿದ್ದಾರೆ ಆಸ್ಪತ್ರೆಗಳಲ್ಲಿ ದಾಖಲಾಗಿರೋ ತಮ್ಮ ಮಕ್ಕಳನ್ನು ಉಳಿಸಿಕೊಳ್ಳಲು ಪೋಷಕರು ಕಣ್ಣೀರಿಡುತ್ತಿದ್ದಾರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಕಡಿಮೆಯಾಗಿ ಅಥವಾ ದೇಹದಲ್ಲಿ ಪೊಟ್ಯಾಸಿಯಂ ಕೊರತೆಯಿಂದಾಗಿ ಮಕ್ಕಳು ಸಾವನ್ನಪ್ಪುತ್ತಿದ್ದಾರೆ ಮೆದುಳಿನ ಉರಿಯೂತದಿಂದ ಸೋಂಕು ಬಂದು ಮಕ್ಕಳು ಸಾವನ್ನಪ್ಪುತ್ತಿಲ್ಲ ಇದು ಮೆದುಳು ಜ್ವರವೂ ಅಲ್ಲ ಅಂತ ಇದೆ ಬಿಹಾರ ಸರ್ಕಾರ ರಾಜ್ಯದಲ್ಲಿ 42-43 ಡಿಗ್ರಿ ತಾಪಮಾನ ಇದೆ ಇದೇ ಕಾರಣದಿಂದ ಜ್ವರ ಹೆಚ್ಚಾಗಿದೆ ಎನ್ನಲಾಗಿದೆ ಕೂಡಲೇ ಸಾವಿನ ಸಂಖ್ಯೆ ನಿಯಂತ್ರಿಸುವಂತೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆರೋಗ್ಯ ಇಲಾಖೆಗೆ ಸೂಚಿಸಿದ್ದು ಅಧಿಕಾರಿಗಳು ಖುದ್ದು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ ಮಕ್ಕಳಲ್ಲಿ ನಿರ್ಜಲೀಕರಣ ಆಗದಂತೆ ಎಚ್ಚರ ವಹಿಸಿ ಅಂತ ಆರೋಗ್ಯ ಇಲಾಖೆ ಪೋಷಕರಲ್ಲಿ ಜಾಗೃತಿ ಮೂಡಿಸುತ್ತಿದೆ ಆದರೂ ಪೋಷಕರ ಆತಂಕ ಮಾತ್ರ ಕಡಿಮೆಯಾಗಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ವೆಲ್ಕಮ್ ಬ್ಯಾಕ್ ನಿನ್ನೆಯಷ್ಟು ಚಂದ್ರಯಾನ 2 ಮುಹೂರ್ತ ಇಟ್ಟಿದ್ದ ಇಸ್ರೋ ವಿಜ್ಞಾನಿಗಳು ಈಗ ಮತ್ತೊಂದು ಐತಿಹಾಸಿಕ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಬಾಹ್ಯಾಕಾಶದಲ್ಲಿ ತನ್ನದೇ ಆದ ಸ್ವಂತ ನಿಲ್ದಾಣ ಸ್ಥಾಪಿಸೋಕೆ ಇಸ್ರೋ ವಿಜ್ಞಾನಿಗಳು ನಿರ್ಧರಿಸಿದ್ದಾರೆ ಬಾಹ್ಯಾಕಾಶದಲ್ಲಿ ಭಾರತದ ನಿಲ್ದಾಣ ಅಮೆರಿಕ ರಷ್ಯಾ ಚೀನಾ ಸಾಲಿಗೆ ಭಾರತ ಚಂದ್ರಯಾನ 2 ದಿನಗಣನೀಯ ಬೆನ್ನಲ್ಲೇ ಈಗ ಇಸ್ರೋ ಅತ್ಯಂತ ಮಹತ್ವದ ಯೋಜನೆಗೆ ಕೈ ಹಾಕಿದೆ
ಭೂಮಿಯ ಪರಿಧಿಯಲ್ಲಿರುವ ಬಾಹ್ಯಾಕಾಶದಲ್ಲಿ ಸ್ವಂತ ನಿಲ್ದಾಣ ನಿರ್ಮಿಸಲು ಇಸ್ರೋ ಯೋಜಿಸಿದೆ. ಈಗಾಗಲೇ ಅಮೆರಿಕ, ರಷ್ಯಾ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಹೊಂದಿವೆ. ಇನ್ನು ಚೀನಾ ಕೂಡ ಸ್ವಂತ ಸ್ಪೇಸ್ ಸ್ಟೇಷನ್ ನಿರ್ಮಾಣಕ್ಕೆ ಈಗಾಗಲೇ ಕೈ ಹಾಕಿದೆ. ಈ ನಡುವೆಯೇ ಭಾರತ ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣಕ್ಕೆ ಕೈ ಹಾಕಿದೆ. ಇದು ಬಾಹ್ಯಾಕಾಶಕ್ಕೆ ಗಗನಯಾತ್ರಿಗಳನ್ನು ಕಳುಹಿಸುವ ಮಹತ್ವಾಕಾಂಕ್ಷಿ ಗಗನಯಾನ್ ಯೋಜನೆಯ ಮುಂದುವರೆದ ಭಾಗವಾಗಿದೆ. 2022ರೊಳಗೆ ಬಾಹ್ಯಾಕಾಶಕ್ಕೆ ಗಗನಯಾತ್ರಿಗಳನ್ನು ಕಳುಹಿಸುವುದು ಗಗನಯಾನ್ ಯೋಜನೆಯ ಉದ್ದೇಶ. ಭವಿಷ್ಯದಲ್ಲಿ ಇಂತಹ ಇನ್ನೂ ಹಲವಾರು ಯೋಜನೆಗಳನ್ನು ಕೈಗೊಳ್ಳುವ ಸಾಧ್ಯತೆ ಇರುವುದರಿಂದ ಬಾಹ್ಯಾಕಾಶದಲ್ಲಿ ನಮ್ಮದೇ ಸ್ವಂತ ಸ್ಪೇಸ್ ಸ್ಟೇಷನ್ ಇದ್ದರೆ ಒಳ್ಳೆಯದು ಎಂದು ಇಸ್ರೋ ಈ ಸಾಹಸಕ್ಕೆ ಮುಂದಾಗಿದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ತಂಗುದಾಣ ಅಂತನ್ಬಿಟ್ಟು ಅದೊಂದು ದೊಡ್ಡ ಲ್ಯಾಬೊರೇಟರಿ, ಪ್ರಯೋಗಶಾಲೆ. ಆ ಪ್ರಯೋಗಶಾಲೆಯನ್ನು ಕೂಡ ನಿರ್ಮಾಣ ಮಾಡೋಕ್ಕೆ ಯೋಚನೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಬಹಳಷ್ಟು ಪ್ರಯೋಗಗಳು ಅಲ್ಲಿ ಅಂತರಿಕ್ಷದಲ್ಲಿ ನಡೀಬೇಕಾಗತ್ತೆ. ಇದೆಲ್ಲ ಏನು ಅಂತಂದ್ರೆ ನಮ್ಮ ತಂತ್ರಜ್ಞಾನ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋದು. 2030ರೊಳಗೆ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣದ ಗುರಿ ಇಟ್ಟುಕೊಳ್ಳಲಾಗಿದೆ. ಸ್ಪೇಸ್ ಸ್ಟೇಷನ್ 20 ಟನ್ ತೂಕವಿರಲಿದೆ. ಗಗನಯಾತ್ರಿಗಳು 15-20 ದಿನಗಳ ಕಾಲ ಇಲ್ಲಿ ಉಳಿದುಕೊಳ್ಳಲಾಗುವಂತೆ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಮೈಕ್ರೋಗ್ರಾವಿಟಿ ಪ್ರಯೋಗಗಳಿಗೆ ಈ ನಿಲ್ದಾಣ ಹೆಚ್ಚಾಗಿ ಬಳಕೆಯಾಗುವ ಸಾಧ್ಯತೆ ಇದೆ. ಇಸ್ರೋದ ಈ ಯೋಜನೆ ಅಮೆರಿಕ, ರಷ್ಯಾ, ಚೀನಾದ ಕಣ್ಣನ್ನು ಕೆಂಪಗಾಗಿಸಿದೆ. ಶಿವರಾಜ್, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮಳೆಯಿಂದಾಗಿ ಭಾರತ ನ್ಯೂಜಿಲೆಂಡ್ ಪಂದ್ಯ ರದ್ದು. ವರುಣನ ಅಬ್ಬರಕ್ಕೆ ವಿಶ್ವಕಪ್ ಅಲ್ಲಿ 4ನೇ ಪಂದ್ಯ ವಾಶೌಟ್. ಪಂದ್ಯ ರದ್ದಾಗಿದ್ದಕ್ಕೆ ಅಭಿಮಾನಿಗಳಲ್ಲಿ ನಿರಾಸೆ. ಮಂಡ್ಯದ ಕನಕನಮರಣಿ ಬಸ್ ದುರಂತದಲ್ಲಿ ಮಡಿದ ಕುಟುಂಬದವರಿಗೆ ಕೇಂದ್ರ ಸರ್ಕಾರದಿಂದ 2 ಲಕ್ಷ ಪರಿಹಾರ. ಸುಮಲತಾ ಅವರೇ ಪರಿಹಾರ ಕೊಡಿಸಿದ್ದು ಅಂತ ಸಾಮಾಜಿಕ ತಾಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶ. ಜೆಡಿಎಸ್ನವರಿಗೆ ಸುಮಲತಾ ತಿರುಗೇಟು. ಕಜಕಿಸ್ತಾನದ ಬಿಷ್ಕೇಕ್ನಲ್ಲಿ ಭಾರತ ಹಾಗೂ ಚೀನಾ ದ್ವಿಪಕ್ಷೀಯ ಮಾತುಕತೆ. ಉಗ್ರ ಮಸೂದ್ ಅಜರ್ ಬಗ್ಗೆ ಪ್ರಮುಖವಾಗಿ ಚರ್ಚೆ. ಪಾಕ್ ಬಗೆಗಿನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತ ಚೀನಾ ಅಧ್ಯಕ್ಷರಿಗೆ ಮೋದಿ ಸ್ಪಷ್ಟನೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಸ್ಥಾನ ಬದಲಾವಣೆಯ ಊಹಾಪೋಹಗಳಿಗೆ ತೆರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಅಮಿತ್ ಶಾ ಮುಂದುವರಿಕೆ. ಶಾ ಅಧ್ಯಕ್ಷತೆಯಲ್ಲಿ ಹರಿಯಾಣ, ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆ.